ಓಕೆ ಸ್ಟೂಡೆಂಟ್ಸ್ ಇನ್ ಇನ್ಕಮ್ ಟ್ಯಾಕ್ಸ್ ಅಲ್ಲ ಯಾವ್ದು IFRS ಕರೆಕ್ಟಾ ಸೊ IFRS ಅಲ್ಲಿ ನಮಗೆ ಸುಮಾರು ಒಂದಷ್ಟು ಮಾಡಿದೀವಿ ಕರೆಕ್ಟಾ ಚಾಪ್ಟರ್ ಟೂ ನಲ್ಲಿ ಬಾರೋಯಿಂಗ್ ಕಾಸ್ಟ್ ಮಾಡಿದ್ವಿ ಹೌದಾ ಆಮೇಲೆ INDA 16 ಪ್ರಾಪರ್ಟಿ ಪ್ಲಾನ್ ಎಕ್ವಿಪ್ಮೆಂಟ್ ಮಾಡಿದ್ವಿ ಹೌದಾ ಆಮೇಲೆ ನಿನ್ನೆ ಯಾವ್ದು ಮಾಡಿದ್ವಿ ಪ್ರಾಪರ್ಟಿ ಪ್ಲಾಂಟ್ ಎಕ್ವಿಪ್ಮೆಂಟ್ ಅಲ್ವಾ ಮಾಡಿದ್ದು ನಿನ್ನೆ ಓಕೆ ಇವತ್ತು ಇನ್ನೊಂದು ಟಾಪಿಕ್ ಮಾಡೋಣ ಇದರಲ್ಲಿ ಡ್ಯಾಮ್ ಶೂರ್ ಗ್ಯಾರಂಟಿ ಒಂದು ಕ್ವೆಶ್ಚನ್ ಇರುತ್ತೆ ಅದೇ INDAS 36 ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ INDAS 36 ಸರ್ INDAS 36 ಅಂತ ಏನು INDAS 36 ಅಂತ ಹೇಳಿದ್ರೆ ಇಂಪೇರ್ಮೆಂಟ್ ಆಫ್ ಅಸೆಟ್ ಅಂತ ಹೇಳಿ ಏನದು ಇಂಪೇರ್ಮೆಂಟ್ ಆಫ್ ಅಸೆಟ್ ಅಂತ ಹೇಳಿ What is the meaning of impairment? See, impairment and tell that decreased in value of an asset. Decreased in value of asset. Sir, if the asset value is decreased, if any asset value is decreased, which are used in the business, which are used in the business, we call it as a depreciation. Correct, I know. When you continuously use any asset, any fixed asset. Or any plant, property, equipment, okay, or any assets, even intangible assets, it may depreciation, it may depreciate, or it may amortize, it may reduce its value. How the so asset na value nalli one does to yen agutte amount to kadme agutte, adra bele yen agutte kadme agutte. Adre adna yen ante hechadive depreciation anta karitai. Correcta. ಆ ಡಿಪ್ರಿಸಿಯೇಷನ್ ಅನ್ನ ನಾವು ಎಲ್ಲಿ ಕಲ್ತ್ಕೊಂಡ್ವಿ ಅಂತ ಹೇಳಿದ್ರೆ ಅದಕ್ಕೆ ಡಿಪ್ರಿಸಿಯೇಷನ್ ಅಂಡ್ ಅಮಾರ್ಟೈಸೇಷನ್ ಟಾಪಿಕ್ ನಲ್ಲಿ ಬಂದ್ಬಿಡುತ್ತೆ ಆದ್ರೆ ಇಲ್ಲಿ ಅಸೆಟ್ ಡಿಪ್ರಿಸಿಯೇಟ್ ಕಡಿಮೆ ಆಗುತ್ತೆ ಡಿಪ್ರಿಸಿಯೇಷನ್ ಆಗುತ್ತೆ ಅಸೆಟ್ ಕಡಿಮೆ ಆಗುತ್ತೆ ಬಟ್ ಇಲ್ಲಿ ಅಸೆಟ್ ಬೇರೆ ತರದಲ್ಲೂ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಸರ್ ಯಾವಾಗ ಆಗುತ್ತೆ ಸರ್ ಅಸೆಟ್ ವ್ಯಾಲ್ಯೂ ಯಾವಾಗ ಕಡಿಮೆ ಆಗುತ್ತೆ ವೆನ್ ಅನ್ ಅಸೆಟ್ ಈಸ್ ಇಂಪೇರ್ಡ್ When an impairment of an asset happens, say for example, though, okay na, yaro vinay, vando vehicle to kundi dhane antam koora. Vehicle lo 40,000 rupees to kundi anti koora. Okay na, 1 year use marda. Say 10% depreciation ante it koora. 40,000 dalli 10% depreciation 4,000 vodre 30,000 rupees adrudo next value agutte. ಎಸ್ ಆರ್ ನೋ ನೆಕ್ಸ್ಟ್ ಇಯರ್ ಗೆ ಬಿಗಿನಿಂಗ್ ಆಫ್ ದ ವ್ಯಾಲ್ಯೂ ಆಗುತ್ತೆ ಅದನ್ನೇ ನಾವು ಬುಕ್ ಅಲ್ಲಿ ತೋರಿಸ್ತಕ್ಕಂತ ಅಥವಾ ಬ್ಯಾಲೆನ್ಸ್ ಶೀಟ್ ಅಲ್ಲಿ ತೋರಿಸ್ತಕ್ಕಂತ ಬೆಲೆ ಎಷ್ಟು ತೋರಿಸ್ತೀವಿ 36,000 ರೂಪಾಯಿ ತೋರಿಸ್ತೀವಿ ಕರೆಕ್ಟ್ ಅಲ್ವೋ ಅದಕ್ಕೆ ನಾವು ಇಂಪೇರ್ಮೆಂಟ್ ಲಾಸ್ ಅಂತ ಹೇಳಲ್ಲ 4,000 ರೂಪಾಯಿ ಡಿಪ್ರಿಸಿಯೇಷನ್ ಯಾಕೆಂದ್ರೆ ಅದನ್ನ ನಾವೇನಂತ ಹೇಳ್ತೀವಿ ಡಿಪ್ರಿಸಿಯೇಷನ್ ಅಂತ ಸೆಪರೇಟ್ ಆಗಿ ತೋರಿಸ್ತೀವಿ ಹೌದಾ ಇಲ್ವೋ ಮೊದಲನೇ ವರ್ಷ ಬೈಕ್ ತಗೊಂಡಾಗ ಓಕೆನಾ ಯಾವ್ದೋ ಒಂದು ಚಿಕ್ಕದೊಂದು ಆಕ್ಸಿಡೆಂಟ್ ಆಗಿತ್ತು ಏನಾಗಿತ್ತು ಯಾವುದೋ ಒಂದು ಚಿಕ್ಕದೊಂದು ಆಕ್ಸಿಡೆಂಟ್ ಆಗಿತ್ತು ಆಕ್ಸಿಡೆಂಟ್ ಆದಾಗ ಗಾಡಿ ಒಂದಷ್ಟು ಸ್ಕ್ರಾಪ್ ಆಗಿತ್ತು ಒಂದಷ್ಟು ಏನಾಗಿತ್ತು ಡ್ಯಾಮೇಜ್ ಆಗಿತ್ತು ಅಂತ ಅನ್ಕೋಣ ಈಗ 40,000 ರೂಪಾಯಿ ಅಸೆಟ್ ಕರೆಕ್ಟಾ ವೆಹಿಕಲ್ ಡಿಪ್ರಿಸಿಯೇಷನ್ 10% ಪ್ರಕಾರ ಕರೆಕ್ಟಾ 4,000 ಡಿಪ್ರಿಸಿಯೇಷನ್ ಆಯ್ತು ಇನ್ ಎಷ್ಟು ಇದೆಯಪ್ಪ 36,000 ರೂಪಾಯಿ ಇದೆ ಕರೆಕ್ಟಾ ಈ 36,000 ರೂಪಾಯಿನ ನಾವು ಕ್ಯಾರಿಯಿಂಗ್ ಅಮೌಂಟ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಕ್ಯಾರಿಯಿಂಗ್ ಅಮೌಂಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ಕ್ಯಾರಿಯಿಂಗ್ ಅಮೌಂಟ್ ಅಂದ್ರೆ ದ ಅಮೌಂಟ್ ವಿಚ್ ಈಸ್ ಶೋನ್ ಇನ್ ದ ಬ್ಯಾಲೆನ್ಸ್ ಶೀಟ್ ದಿ ಅಮೌಂಟ್ ವಿಚ್ ಶೋನ್ ಆಸ್ ಎ ಹಿಸ್ಟಾರಿಕಲ್ ಕಾಸ್ಟ್ ದ ಒರಿಜಿನಲ್ ಕಾಸ್ಟ್ ಆಫ್ ದ ಅಸೆಟ್ ಅಂತ ಹೇಳ್ತೀವಿ ಸಿ ಒರಿಜಿನಲ್ ಕಾಸ್ಟ್ ಆಫ್ ದ ಅಸೆಟ್ 40,000 ಡಿಪ್ರಿಸಿಯೇಷನ್ ಕಡಿಮೆ ಆದ್ಮೇಲೆ ಅದನ್ನ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಹೇಳ್ತೀವಿ ಹೌದಾ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಅಸೆಟ್ ಅಂತಾನೂ ಕರಿತೀವಿ ಇದನ್ನೇ ನಾವು ಕ್ಯಾರಿಯಿಂಗ್ ಅಮೌಂಟ್ ಅಂತಾನೂ ಕರಿತೀವಿ ಕ್ಯಾರಿಯಿಂಗ್ ವ್ಯಾಲ್ಯೂ ಅಂತಾನೂ ಕರಿತೀವಿ ನಾನು ಹೇಳಿದೆ ಡ್ಯಾಮೇಜ್ ಆಗಿತ್ತು ಹೌದಾ ಈಗ ವಿನಯ್ ಬೇರೆಯವ್ರಿಗೆ ಸೇಲ್ ಮಾಡ್ಬೇಕಾದ್ರೆ ಅವನು ಎಷ್ಟು ರೇಟ್ ಹೇಳ್ತಾನೆ 36,000 ರೂಪಾಯಿ ಹೇಳ್ತಾನೆ ಯಾಕೆ ಅಂದ್ರೆ 1 year ಯೂಸ್ ಮಾಡಿದ್ದಾನೆ ಹೌದಾ 1 year ಯೂಸ್ ಮಾಡಿದ್ಮೇಲೆ 4,000 ಕಡಿಮೆ ಆಯ್ತು 36,000 ಕೊಡಿ ಸರ್ ಅಂತ ಕೇಳ್ತಾನೆ ಪರ್ಚೇಸ್ ಮಾಡೋನ್ ಏನ್ ಮಾಡ್ತಾನೆ ಬಂದು ನೋಡ್ತಾನೆ ಏನಪ್ಪ ಇದೊಂದು ವೆಹಿಕಲ್ ಸ್ವಲ್ಪ ಡ್ಯಾಮೇಜ್ ಆದಂಗಿದೆ ನೋಡಪ್ಪ ಈ ಕಡೆ ಎಲ್ಲ ಏನೇನೋ ಆಗೋಗ್ಬಿಟ್ಟಿದೆ ಪೇಂಟ್ ಹೋಗ್ಬಿಟ್ಟಿದೆ ಈ ಕಡೆ ಹೌದಾ ಮತ್ತೆ ಗಾಡಿ ಸ್ವಲ್ಪ ಸೌಂಡ್ ಬರ್ತಾ ಇದೆ ಡ್ಯಾಮೇಜ್ ಆಗಿದೆ
ನಾನು 36 ಸಾವಿರ ಕೊಡಲ್ಲ ನಾನು ನಿನಗೆ ಬರಿ 30 ಸಾವಿರ ಕೊಡ್ತೀನಿ ಸೇಲ್ ಮಾಡ್ತೀಯಾ ಅಂತ ಹೇಳ್ತಾರೆ ಹೌದಾ ಎಸ್ ಆರ್ ನೋ ಕರೆಕ್ಟಾ ಇದನ್ನ ನಾವು ಕ್ಯಾರಿಯಿಂಗ್ ವ್ಯಾಲ್ಯೂ ಅಂತ ಹೇಳ್ತೀವಿ ಕ್ಯಾರಿಯಿಂಗ್ ಅಮೌಂಟ್ ಅಥವಾ ಕ್ಯಾರಿಯಿಂಗ್ ವ್ಯಾಲ್ಯೂ ಅಂತ ಹೇಳ್ತೀವಿ ಇದನ್ನ ಏನಂತ ಕರೀತೀವಿ ಇದನ್ನ ರಿಕವರಬಲ್ ಅಮೌಂಟ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ರಿಕವರಬಲ್ ಅಮೌಂಟ್ ಕರೆಕ್ಟಾ ಕ್ಯಾರಿಯಿಂಗ್ ಅಮೌಂಟ್ ಎಷ್ಟಿದೆಪ್ಪ 36000 ಇದೆ ಕರೆಕ್ಟಾ ಅದರ ರಿಕವರಿ ಅಮೌಂಟ್ ರಿಯಲೈಸಬಲ್ ವ್ಯಾಲ್ಯೂ ಇದೆ 30000 ರೂಪೀಸ್ ಇದೆ ಹಾಗಾದ್ರೆ ವಿನಯ್ಗೆ ಲಾಭ ಬರ್ತಾ ಇದೆ ನಷ್ಟ ಬರ್ತಾ ಇದೆಯಾ ಸಪೋಸ್ ಅವನು 30000 ರೂಪಾಯಿಗೆ ಮಾರ್ದ ಅಂತ ಇಟ್ಕೊಳ್ಳಿ ಅವಾಗ ಲಾಭನ ನಷ್ಟನ ಅವನಿಗೆ ನಷ್ಟ ಆಗುತ್ತೆ ಈ ನಷ್ಟನ ಈ ಲಾಸ್ ನ ನಾವು ಏನಂತ ಹೇಳ್ತೀವಿ ಇಂಪೇರಿಮೆಂಟ್ ಲಾಸ್ ಅಂತ ಹೇಳ್ತೀವಿ ಇದನ್ನೇ ಏನಂತ ಹೇಳ್ತೀವಿ ಇಂಪೇರಿಮೆಂಟ್ ಲಾಸ್ ಸೀ ಇಂಪೇರಿಮೆಂಟ್ ಲಾಸಸ್ ಹ್ಯಾಪನ್ಸ್ ಓನ್ಲಿ ಆನ್ ದೀಸ್ ಕೈಂಡ್ ಆಫ್ ಸಿಚುಯೇಷನ್ಸ್ ಅರ್ಥ ಆಗ್ತಿದೆಯಾ ನಿಮಗೆ ಎಲ್ಲರಿಗೂ ಪಕ್ಕಾ ಈಗ ನಮಗೆ ಇಂಪೇರಿಮೆಂಟ್ ಲಾಸ್ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಒಂದು 6 ಮಾರ್ಕ್ಸ್ ಅಲ್ಲೋ ಅಥವಾ ಒಂದು 7 ಮಾರ್ಕ್ಸ್ ಅಲ್ಲೋ ಕ್ವೆಶ್ಚನ್ ಕೊಡ್ತಕ್ಕಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಓಕೆನಾ ಹಾಗಾದ್ರೆ ಇಂಪೇರಿಮೆಂಟ್ ಲಾಸ್ ನ ನಾವು ಯಾಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಇಂಪೇರಿಮೆಂಟ್ ಲಾಸ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಸೀ ಇಂಪೇರಿಮೆಂಟ್ ಲಾಸ್ ಅನ್ನ ನಾವು ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ಕ್ಯಾರಿಯಿಂಗ್ ಅಮೌಂಟ್ ಅಥವಾ ಕ್ಯಾರಿಯಿಂಗ್ ಅಮೌಂಟ್ ಮೈನಸ್ ರಿಕವರಬಲ್ ವ್ಯಾಲ್ಯೂ ರಿಕವರಬಲ್ ಏನದು ವ್ಯಾಲ್ಯೂ ಈಗ ತಾನೇ ಹೇಳಿದ್ವಲ್ಲ ಎಕ್ಸಾಂಪಲ್ ಅಲ್ಲಿ ನಾನು ಏನಾದರೂ ಬೇರೆ ವ್ಯಾಲ್ಯೂ ಕೊಟ್ಟಿದ್ದೀನಾ ಬೇರೆ ವರ್ಡಿಂಗ್ಸ್ ಹಾಕಿದ್ದೀನಾ ಏನೇ ಇಲ್ಲ ಸೊ ಇಂಪೇರಿಮೆಂಟ್ ಲಾಸಸ್ ಕಮ್ಸ್ ಆಸ್ ಕ್ಯಾರಿಯಿಂಗ್ ಅಮೌಂಟ್ ಮೈನಸ್ ರಿಕವರಬಲ್ ವ್ಯಾಲ್ಯೂ ಈಗ ಸರ್ ಕ್ಯಾರಿಯಿಂಗ್ ಅಮೌಂಟ್ ಅಂದ್ರೆ ಏನು ನೋಡಿ ಕ್ಯಾರಿಯಿಂಗ್ ಅಮೌಂಟ್ ಅಂತ ಹೇಳಿದ್ರೆ ಕಾಸ್ಟ್ ಆಫ್ ದ ಅಸೆಟ್ ಅಥವಾ ಒರಿಜಿನಲ್ ಕಾಸ್ಟ್ ಆಫ್ ದ ಅಸೆಟ್ ಒರಿಜಿನಲ್ ಕಾಸ್ಟ್ ಆಫ್ ದ ಅಸೆಟ್ ಮೈನಸ್ ಡಿಪ್ರಿಸಿಯೇಷನ್ ಓಕೆನಾ ಒರಿಜಿನಲ್ ಕಾಸ್ಟ್ ಆಫ್ ದ ಅಸೆಟ್ ಮೈನಸ್ ಡಿಪ್ರಿಸಿಯೇಷನ್ ಅಂತ ಹೇಳ್ತೀವಿ ಈಗ ಒಂದು ಉದಾಹರಣೆ ಕೊಡ್ಲ ನಿಮಗೆ ನೋಡಿ ಇಲ್ಲೇ ಒಂದೊಂದು 50% ಅಷ್ಟು ನಿಮ್ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ ಪ್ರಾಬ್ಲಮ್ ಮಾಡ್ಬೇಕ ಕಣ್ ಮುಚ್ಕೊಂಡು ನನ್ ಮುಂಚೆ ನೀವೇ ಮಾಡ್ಬಿಡ್ತೀರಾ ಓಕೆನಾ ಸಿ ಫಾರ್ ಎಕ್ಸಾಂಪಲ್ 1/4/2010 ಅಲ್ಲಿ ಓಕೆನಾ ನಾನು ಒಂದು 2 ಲ್ಯಾಕ್ ರುಪೀಸ್ ಅಷ್ಟು ಅಸೆಟ್ ಅನ್ನ ಪ್ರಾಪರ್ಟಿ ಪ್ಲಾಂಟ್ ಎಕ್ವಿಪ್ಮೆಂಟ್ ಅನ್ನ ಪರ್ಚೇಸ್ ಮಾಡಿ ಓಕೆನಾ ಓಕೆ ಇದರದ್ದು ಎಸ್ಟಿಮೇಟೆಡ್ ಲೈಫ್ ಓಕೆನಾ ಇದರದ್ದು ಎಸ್ಟಿಮೇಟೆಡ್ ಲೈಫ್ 10 ಇಯರ್ಸ್ ಇದೆಯಂತೆ ಓಕೆನಾ ಇದನ್ನ ಮಾರ್ಬೇಕಾದ್ರೆ 10th ಇಯರ್ ಅಲ್ಲಿ ಮಾರ್ಬೇಕಾದ್ರೆ ನನಗೆ ಸ್ಕ್ರಾಪ್ ವ್ಯಾಲ್ಯೂ ಒಂದು 20000 ರೂಪಾಯಿ ಬಂದಿದೆ ಅಂತ ಅನ್ಕೋಣ ಎಷ್ಟು ಬಂದಿದೆ 20000 ರೂಪಾಯಿ ಬಂದಿದೆ ಓಕೆನಾ ಸೊ ಈಗ ನೀವೇ ಹೇಳಿ ಡಿಪ್ರಿಸಿಯೇಷನ್ ಹೆಂಗ್ ಕ್ಯಾರಿಯಿಂಗ್ ಅಮೌಂಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಓಕೆನಾ ಕರೆಕ್ಟಾ ಇದು ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಸಪೋಸ್ ನಾನು 1/4/2010 ಅಲ್ಲಿ ತಗೊಂಡಿದ್ದೆ 1/4/2010 ಅಲ್ಲಿ ತಗೊಂಡಿದ್ದೆ ಎಸ್ಟಿಮೇಟೆಡ್ ಲೈಫ್ ಎಷ್ಟು 10 ಇಯರ್ಸ್ ನಾನು 31st March 2013 ಅಲ್ಲಿ 31st March 2013 ಅಲ್ಲಿ ಇದರದ್ದು ಅಂದಾಜಿನ ಬೆಲೆ ನೋಡ್ತಾ ಇದ್ದೀನಿ ಏನ್ ಮಾಡ್ತಾ ಇದ್ದೀನಿ ಅಂದಾಜಿನ ಬೆಲೆ ಎಷ್ಟು ಇರಬಹುದು ಅಂತ ಹೇಳಿ ನಾನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೊರಟಿದ್ದೀನಿ ಎಸ್ಟಿಮೇಟೆಡ್ ವ್ಯಾಲ್ಯೂ ಎಷ್ಟು ಇರಬಹುದು ಅಂತ ಹೇಳಿ ಆಗ ನನಗೆ 1/4/2010 to 11, 11 to 12, 12 to 13 ಕರೆಕ್ಟಾ ಸೊ 31st March 2013 ಅಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ವ್ಯಾಲ್ಯೂ ಮಾಡ್ತಾ ಇದ್ದೀನಿ ಕರೆಕ್ಟಾ ಈಗ ನನಗೆ ಏನ್ ಬೇಕು ಕ್ಯಾರಿಯಿಂಗ್ ಅಮೌಂಟ್ ಬೇಕು ಯಾವ ವ್ಯಾಲ್ಯೂ ಯಾವ ದಿನದಲ್ಲಿ ಬೇಕು ಮಾರ್ಚ್ 2013 ಅಲ್ಲಿ ಬೇಕು ಆಲ್ರೆಡಿ ಎಷ್ಟು ವರ್ಷದ ಡಿಪ್ರಿಸಿಯೇಷನ್ ಆಗೋಗ್ಬಿಟ್ಟಿದೆ 3 ವರ್ಷದ ಡಿಪ್ರಿಸಿಯೇಷನ್ ಆಗೋಗ್ಬಿಟ್ಟಿದೆ ಕರೆಕ್ಟಾ ಇಲ್ಲ ಸೊ ಹಾಗಾದ್ರೆ ಡಿಪ್ರಿಸಿಯೇಷನ್ ಫಾರ್ಮುಲಾ ಏನು ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಅಸೆಟ್ ಮೈನಸ್ ಸ್ಕ್ರಾಪ್ ಡಿವೈಡೆಡ್ ಬೈ ಲೈಫ್ ಕರೆಕ್ಟಾ
लक्ष रूपाय कॉस्ट ऑफ द असेट 20,000 रूपाय स्क्रैप डिवाइडेड बाय 10 इयर्स 1,80,000 डिवाइडेड बाय 10 इयर्स 18,000 रुपीस बरता है करेक्ट ननगे ओके ना 2 लक्ष रूपाय कॉस्ट ऑफ द असेट इत्तु करेक्ट इदरदु डिप्रिसिएशन ओके ना 1 वर्षक्के एष्टु बंदिदे ಎಷ್ಟು ವರ್ಷ ಡಿಪ್ರಿಸಿಯೇಷನ್ ಮಾಡಿದೀನಿ ಮೂರು ವರ್ಷಕ್ಕೆ ಮಾಡಬೇಕು ಯಾಕೆಂದ್ರೆ 31st ಮಾರ್ಚ್ ಅಲ್ಲಿ ನಾನು ಡಿಸೈಡ್ ಮಾಡ್ತಾ ಇರೋದು ಮೂರು ವರ್ಷ ಡಿಪ್ರಿಸಿಯೇಷನ್ ಎಷ್ಟಾಯ್ತು 54,000 ರುಪೀಸ್ ಆಯ್ತು ಕರೆಕ್ಟಾ ಹಾಗಾದ್ರೆ 1,46,000 ಏನಾಯ್ತು ಕ್ಯಾರಿಂಗ್ ವ್ಯಾಲ್ಯೂ ಆಯ್ತು ಕ್ಯಾರಿಂಗ್ ಅಮೌಂಟ್ ಆಯ್ತು ಆಲ್ ಆಫ್ ಯು ಗಾಟ್ ಇಟ್ ಎಸ್ ಆರ್ ನೋ ಸಿ ದಿಸ್ ಇಸ್ ಹೌ ಯೂಶುವಲಿ ವಿ ಕ್ಯಾಲ್ಕುಲೇಟ್ ದ ಕ್ಯಾರಿಂಗ್ ವ್ಯಾಲ್ಯೂ ಅಥವಾ ಕ್ಯಾರಿಂಗ್ ಅಮೌಂಟ್ ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಈಗ ಗೊತ್ತಾಯ್ತು ಕ್ಲಿಯರ್ ಆಗಿ ಸರ್ ತುಂಬಾ ಈಸಿ ಇದೆ ಬಟ್ ಏನಂದ್ರೆ ಸ್ವಲ್ಪ ಹುಳ ಬಿಡುತ್ತೆ ಏನ್ ಬಿಡುತ್ತೆ ಹುಳ ಏನ್ ಹುಳ ಅಂತ ಆ ಹುಳ ನಾನು ತೆಗೆದಾಕ್ಬಿಡ್ತೀನಿ ನೆಕ್ಸ್ಟ್ ರಿಕವರಬಲ್ ವ್ಯಾಲ್ಯೂ ರಿಕವರಬಲ್ ವ್ಯಾಲ್ಯೂ ಅಂದ್ರೆ ಏನು ಸಿ ರಿಕವರಬಲ್ ವ್ಯಾಲ್ಯೂ ಮೈನಸ್ ತಾನೆ ಮಾಡ್ಬೇಕಿದ್ದನ್ನ ಇಲ್ಲಿ ಡಿಪ್ರಿಸಿಯೇಷನ್ ಒಂದ್ ಕೆಲಸ ಮಾಡ್ತೀನಿ ಇಲ್ಲಿ ಮಾಡ್ತೀನಿ ಓಕೆನಾ ಸೋ ದಟ್ ನಿಮಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಓಕೆನಾ ರಿಕವರಬಲ್ ವ್ಯಾಲ್ಯೂ ಅಂದ್ರೆ ಏನು ರಿಕವರಬಲ್ ವ್ಯಾಲ್ಯೂ ಅಂದ್ರೆ ವಾಟ್ ಈಸ್ ದ ಅಸೆಟ್ ವ್ಯಾಲ್ಯೂ ಇನ್ ಯೂಸ್ ವಾಟ್ ಈಸ್ ದ ಅಸೆಟ್ ವ್ಯಾಲ್ಯೂ ಇನ್ ಯೂಸ್ ಆನ್ ದ ಡೇಟ್ ಆಫ್ ಅಸೆಸ್ಮೆಂಟ್ ಯಾವ ದಿನದಲ್ಲಿ ಯಾವ ಡೇಟ್ ಅಲ್ಲಿ ನಾವು ಯಾವ ಇಯರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ ಅದರದ್ದು ಅಸೆಸಬಲ್ ವ್ಯಾಲ್ಯೂ ಎಷ್ಟು ಅಥವಾ ಆರ್ ಇದರದು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಏನಿದು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಥವಾ ಫೇರ್ ವ್ಯಾಲ್ಯೂ ಅಂತ ತಿಳ್ಕೋಣ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂದ್ರೆ ಒಂದೇ ಫೇರ್ ವ್ಯಾಲ್ಯೂ ಅಂದ್ರೆ ಒಂದೇ ಈಗ ಫೇರ್ ವ್ಯಾಲ್ಯೂ ಎಷ್ಟಿದೆ ಮತ್ತೆ ವ್ಯಾಲ್ಯೂ ಇನ್ ಯೂಸ್ ಎಷ್ಟಿದೆ ಇವೆರಡರಲ್ಲಿ ಏನಿದು ಇವೆರಡರಲ್ಲಿ ಯಾವುದು ಜಾಸ್ತಿ ಬರುತ್ತೆ ಯಾವುದು ಜಾಸ್ತಿ ಬರುತ್ತೆ ಅದನ್ನ ನಾವು ಏನಂತ ಹೇಳ್ತೀವಿ ರಿಕವರಬಲ್ ವ್ಯಾಲ್ಯೂ ಅಂತ ಹೇಳ್ತೀವಿ ಈಗ ನಿಮಗೆಲ್ಲ ಒಂದು ಕ್ವೆಶ್ಚನ್ ಮೈಂಡ್ ಅಲ್ಲಿ ಬಂದ್ಬಿಟ್ಟಿದೆ ಸರ್ ವ್ಯಾಲ್ಯೂ ಇನ್ ಯೂಸ್ ಅಂದ್ರೆ ಏನು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಥವಾ ಫೇರ್ ವ್ಯಾಲ್ಯೂ ಅಂದ್ರೆ ಏನು ಕರೆಕ್ಟಾ ಈಗ ನಿಮಗೆ ವ್ಯಾಲ್ಯೂ ಇನ್ ಯೂಸ್ ಗು ಮತ್ತೆ ಫೇರ್ ವ್ಯಾಲ್ಯೂಗು ಏನ್ ಡಿಫರೆನ್ಸ್ ಅಂತ ಹೇಳಿದ್ರೆ ವ್ಯಾಲ್ಯೂ ಇನ್ ಯೂಸ್ ಅಂತ ಹೇಳಿದ್ರೆ ನೋಡಿ ಯಾವುದಾದ್ರೂ ಅಸೆಟ್ ಅನ್ನ ತಗೊಂಡಾಗ ಪರ್ಚೇಸ್ ಮಾಡಿದಾಗ ಆ ಅಸೆಟ್ ಇಂದ ಒಂದಷ್ಟು ಇನ್ಕಮ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಕರೆಕ್ಟ್ ಅಲ್ವಾ ಈಗ ನಾನು ಒಂದು ಮಷಿನ್ ತಗೊಂಡೆ ಅಂತ ಇಟ್ಕೊಳ್ಳಿ ಒಂದು 10 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಹೌದಾ ಕ್ಯಾಶ್ ಕೊಟ್ಟು ಅಥವಾ ನಾವು ದುಡ್ಡು ಕೊಟ್ಟು ಒಂದು ಅಸೆಟ್ ಅನ್ನ ಪರ್ಚೇಸ್ ಮಾಡಿದಾಗ ಬಿಸ್ನೆಸ್ ನಲ್ಲಿ ಯೂಸ್ ಮಾಡಬೇಕು ಅಂದಾಗ ಆ ಮಷೀನ್ ಅಲ್ಲಿ ಏನಾದ್ರೂ ಒಂದಷ್ಟು ಲಾಭ ಬಂದ್ರೆ ತಾನೆ ನಾವು ಮಷೀನ್ ಪರ್ಚೇಸ್ ಮಾಡೋದು ಸುಮ್ನೆ ಮಷೀನ್ ಇಟ್ಕೊಂಡು ಪೂಜೆ ಮಾಡ್ತೀವಿ ದಿನ ಬೆಳಗ್ಗೆ ಆದ್ರೆ ಸಾಯಂಕಾಲವರೆಗೂ ಇಲ್ಲ ಅದನ್ನ ಯೂಸ್ ಮಾಡ್ತೀವಿ ಯೂಸ್ ಮಾಡೋದ್ರಿಂದ ಅದರಲ್ಲಿ ಒಂದಷ್ಟು ಇನ್ಕಮ್ ಬರುತ್ತೆ ಹೌದಾ ಇಲ್ವೋ ಸೊ ರೆಗ್ಯುಲರ್ ಆಗಿ ವರ್ಷಕ್ಕೆ ಇಷ್ಟಿಷ್ಟು ಅಂತ ಇನ್ಕಮ್ ಬರ್ತಾ ಇರ್ತದೆ ಕರೆಕ್ಟಾ ಈಗ ನಾವು ಆವಾಗಲೇ ತಗೊಂಡ ಹಾಗೆ ಒಂದು ಎಕ್ಸಾಂಪಲ್ ಅಲ್ಲಿ 10 ವರ್ಷ ಒಂದು ಅಸೆಟ್ ಪರ್ಚೇಸ್ ಮಾಡಿದ್ವಿ 10 ವರ್ಷ ಲೈಫ್ ಇದೆ ಅಂತ ಇಟ್ಕೊಳ್ಳಿ ಪ್ರತಿ ವರ್ಷ ಆ ಅಸೆಟ್ ಇಂದ ಒಂದಷ್ಟು ಲಾಭ ಬರುತ್ತೆ ಎಸ್ ಆರ್ ನೋ ಅದು ಯಾವ ರೂಪದಲ್ಲಿ ಬರುತ್ತೆ ಕ್ಯಾಶ್ ರೂಪದಲ್ಲಿ ಬರುತ್ತೆ ಕರೆಕ್ಟಾ ಹಾಗಾದ್ರೆ ನಾನು ಎಷ್ಟು ಕ್ಯಾಶ್ ಇನ್ಫ್ಲೋ ಇದೆ ಅಂತ ನೋಡ್ತೀನಿ ಆನ್ಯುವಲ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ ಅಂತ ನೋಡ್ತೀನಿ ಆನ್ಯುವಲ್ ಕ್ಯಾಶ್ ಇನ್ಫ್ಲೋ ಆ ಪರ್ಟಿಕ್ಯುಲರ್ ಅಸೆಟ್ ಇಂದ ಯೂಸ್ ಮಾಡಿರೋದ್ರಿಂದ ನನಗೆ ಆನ್ಯುವಲ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ ಎಷ್ಟು ಜನರೇಟ್ ಮಾಡ್ತಾ ಇದೆ ಕ್ಯಾಶ್ ಜನರೇಟಿಂಗ್ ಅಸೆಟ್ ಅಂತ ಹೇಳ್ತೀನಿ ಕ್ಯಾಶ್ ಜನರೇಟಿಂಗ್ ಅಸೆಟ್ ಅಂತ ಹೇಳ್ತೀನಿ ಹಾಗಾದ್ರೆ ಕ್ಯಾಶ್ ಜನರೇಟಿಂಗ್ ಯೂನಿಟ್ ಅಂತಾನು ಹೇಳ್ತೀವಿ ಸಿಜಿಯು ಅಂತಾನು ಕರಿತೀವಿ ಕ್ಯಾಶ್ ಜನರೇಟಿಂಗ್ ಅಸೆಟ್ ಅಂತಾನು ಕರಿಬಹುದು ಈಗ ಅಂತ ಅಸೆಟ್ ಏನಾದ್ರೂ ಕ್ಯಾಶ್ ಅನ್ನ ಜನರೇಟ್ ಮಾಡ್ತಾ ಇದ್ರೆ ಎಷ್ಟು ಕ್ಯಾಶ್ ಬರ್ತಾ ಇದೆ ಇದಕ್ಕೆ ನಾವು ಏನ್ ಅಪ್ಲೈ ಮಾಡ್ತೀವಿ ಡಿಸ್ಕೌಂಟ್ ಫ್ಯಾಕ್ಟರ್ ಅನ್ನ ಅಪ್ಲೈ ಮಾಡ್ತೀವಿ ಡಿಸ್ಕೌಂಟ್ ಫ್ಯಾಕ್ಟರ್ ಅನ್ನ ಅಪ್ಲೈ ಮಾಡ್ತೀವಿ ಸರ್ ಏನ್ ಸರ್ ಇದು ಡಿಸ್ಕೌಂಟ್ ಫ್ಯಾಕ್ಟರ್ ಡಿಸ್ಕೌಂಟ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ನಾವು ಥರ್ಡ್ ಸೆಮಿಸ್ಟರ್ ಅಲ್ಲಿ ಫೈನಾನ್ಶಿಯಲ್ ಮ್ಯಾನೇಜ್ಮೆಂಟ್ ಓದಿದ್ವಿ ಓದಿದ್ವಾ ಮರ್ತೋಗ್ಬಿಟ್ಟಿದ್ರೆ ನಾನು ಜ್ಞಾಪಿಸ್ತೀನಿ ಡಿಸ್ಕೌಂಟ್ ಫ್ಯಾಕ್ಟರ್ ಅಲ್ಲಿ ಇವತ್ತು ಸಾರಿ
ನಾಳೆ ನನಗೆ ಒಂದು ರೂಪಾಯಿ ಬೇಕು ಅಂದ್ರೆ ಇವತ್ತು ನಾನು 90 ಪೈಸೆ ಹಾಕಿರ್ತೀನಿ. ಇವತ್ತು 90 ಪೈಸೆ ನಿನಗೆ ಕೊಟ್ರೆ ನಾಳೆ ನೀನು ನನಗೆ ಎಷ್ಟು ಕೊಡ್ತೀಯಪ್ಪ? ಒಂದು ರೂಪಾಯಿ ಕೊಡ್ತೀಯ. ಅಂದ್ರೆ ನಾಳೆ ಬರುವಂತಹ ಒಂದು ರೂಪಾಯಿಗೆ ನಾನು ಇವತ್ತು ಎಷ್ಟು ಕೊಡ್ತಾ ಇದ್ದೀನಿ? 90 ಪೈಸೆ ಕೊಡ್ತಾ ಇದ್ದೀನಿ. ಎಷ್ಟು ಪೈಸೆ ಡಿಸ್ಕೌಂಟ್ ಇಟ್ಕೊಂಡಿದ್ದೀನಿ ನಾನು? 10 ಪೈಸೆ ಡಿಸ್ಕೌಂಟ್ ಇಟ್ಕೊಂಡು. ಅರ್ಥ ಆಗ್ತಿದ್ಯಾ? ನಾಳೆ ನೀನು ಒಂದು ರೂಪಾಯಿ ಕೊಡ್ತೀಯ, ನಾನು ಇವತ್ತು ಸಾಲ ಎಷ್ಟು ಕೊಡ್ತಾ ಇದ್ದೀನಿ ನಿಮಗೆ? 90 ಪೈಸೆ ಕೊಡ್ತಾ ಇದ್ದೀನಿ ಅಷ್ಟೇ, 10 ಪೈಸೆ ನಾನು ಡಿಸ್ಕೌಂಟ್ ಆಲ್ರೆಡಿ ತಗೊಂಡ್ಬಿಟ್ಟಿದ್ದೀನಿ. ಅರ್ಥ ಆಗ್ತಿದ್ಯಾ? ಅಂದ್ರೆ ಇಲ್ಲೂ ಅಷ್ಟೇ, ಕ್ಯಾಶ್ ಇನ್ಫ್ಲೋಸ್ ಪ್ರತಿ ವರ್ಷ ಬರೋದ್ರಿಂದ ನಾವು ಅದನ್ನ ಏನ್ ಮಾಡ್ತೀವಿ? ಡಿಸ್ಕೌಂಟ್ ಫ್ಯಾಕ್ಟರ್ ನ ಅಪ್ಲೈ ಮಾಡ್ಕೊಳ್ತೀವಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ 20,000 ಬರ್ತಾ ಇದೆ ಅಂತ ಅನ್ಕೋಣ. ಪ್ರತಿ ವರ್ಷ 20,000 ಬರ್ತಾ ಇದೆ. ಎಷ್ಟು ಬರ್ತಾ ಇದೆ? 5 ವರ್ಷ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. 1, 2, 3, 4, 5 ವರ್ಷ 20,000 ಬರ್ತಾ ಇದೆ. ಡಿಸ್ಕೌಂಟ್ ಫ್ಯಾಕ್ಟರ್ ಸೇಮ್, ಫಾರ್ ಎಕ್ಸಾಂಪಲ್ 10% ಡಿಸ್ಕೌಂಟ್ ಫ್ಯಾಕ್ಟರ್ ಅಂತ ಇಟ್ಕೊಳ್ಳಿ. ಈ ಡಿಸ್ಕೌಂಟ್ ಫ್ಯಾಕ್ಟರ್ ನ ಸರ್ ಹೆಂಗ್ ಸರ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳಿದ್ರೆ ನೋಡಿ, ಡಿಸ್ಕೌಂಟ್ ಫ್ಯಾಕ್ಟರ್ ನ ಕ್ಯಾಲ್ಕುಲೇಟ್ ಮಾಡೋದು 10% ನ 1 ಅಂತ ಅನ್ಕೋಣ, ಅಥವಾ ಯಾವಾಗ್ಲೂ ಹೀಗೆ ಅನ್ಕೊಳ್ಳಿ. ಓಕೆನಾ? 1 ÷ ಅಥವಾ 1 ÷ 1.10 ಅಂತ ಹಾಕೊಳ್ಳಿ. 1 ÷ 1.10. ಸಪೋಸ್ ಇದು 15% ಆಯ್ತು ಅಂತ ಇಟ್ಕೊಳ್ಳಿ, ಆಗ 1 ÷ 1.15 ಅಂತ ಹಾಕೊಳ್ಳಿ. ಓಕೆನಾ? 20% ಕೊಟ್ರು ಅಂತ ಇಟ್ಕೊಳ್ಳಿ, ಏನ್ ಹಾಕೋತೀರಾ? 1 ÷ 1.20 ಅಂತ ಹಾಕೊಳ್ತೀರಾ. ಸರ್ 10 ಒಳಗಡೆ ಇತ್ತು, ಅವಾಗ ಏನ್ ಮಾಡೋದು ಸರ್? 9% ಕೊಟ್ರು ಅಂತ ಇಟ್ಕೊಳ್ಳಿ, 1 ÷ 1.09 ಅಂತ ಹಾಕೊಳ್ಳಿ. ಓಕೆನಾ? ಎಸ್. ಈಗ ನೀವು ಕ್ಯಾಲ್ಕುಲೇಟರ್ ತಗೊಂಡ್ರೆ ತಗೊಳ್ಳಿ, ಎಲ್ಲ ಕ್ಯಾಲ್ಕುಲೇಟರ್ ದಯವಿಟ್ಟು ತಗೊಂಡ್ರ. ಸಪೋಸ್ ಅವನೇ ಡಿಸ್ಕೌಂಟ್ ಫ್ಯಾಕ್ಟರ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ರೆ ಪರವಾಗಿಲ್ಲ, ಕೊಟ್ಟಿಲ್ಲ ಅಂದ್ರೆ ಹೆಂಗ್ ಮಾಡೋದು ಅಂತ ನಾ ಹೇಳ್ಕೊಡ್ತೀನಿ. ಓಕೆನಾ? ಕೊಟ್ಟಿರ್ತಾನೆ, ಕೊಟ್ಟಿಲ್ಲನೇ ಹೆಂಗ್ ಮಾಡೋದು? ಸಪೋಸ್ ಅವನ್ 10% ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ, 1 ÷ 1.10 ಏನ್ ಮಾಡಕ್ ಹೋಗ್ಬೇಡಿ, ಈಕ್ವಲ್ಸ್ ಟು ಒತ್ತಿ ಸುಮ್ನಾಗ್ಬೇಕು. 0.909 ಬರ್ತಾ ಇದೆಯಾ? ಇದು ಫಸ್ಟ್ ಇಯರ್. ಓಕೆನಾ? ಎರಡನೇ ವರ್ಷ ಮತ್ತೆ ಈಕ್ವಲ್ಸ್ ಟು ಒತ್ತಿ, ಮತ್ತೆ ಈಕ್ವಲ್ಸ್ ಟು ಒತ್ತಿ, 0.829 826 ಕರೆಕ್ಟ್, 0.751 0.62 683 ಕರೆಕ್ಟಾ? 0.621 0 ಅಥವಾ 1. ಓಕೆನಾ? ಬರ್ತಾ ಇದೆಯಾ? ಸೊ ಈ ತರ ನೀವು ಫಸ್ಟ್ 1 ÷ 1.10 ಈಕ್ವಲ್ಸ್ ಟು ಫಸ್ಟ್ ಇಯರ್, ಮತ್ತೆ ಈಕ್ವಲ್ಸ್ ಟು ಓದಿದ್ರೆ ಸೆಕೆಂಡ್ ಇಯರ್ ವ್ಯಾಲ್ಯೂ ಬರುತ್ತೆ, ಮತ್ತೆ ಈಕ್ವಲ್ಸ್ ಟು ಓದಿದ್ರೆ ಥರ್ಡ್ ಇಯರ್ ವ್ಯಾಲ್ಯೂ ಬರುತ್ತೆ. ಈ ತರ ಓದ್ಕೊಂಡು ಬಂದ್ರೆ ಡಿಸ್ಕೌಂಟ್ ಫ್ಯಾಕ್ಟರ್ಸ್ ವ್ಯಾಲ್ಯೂ ಬರುತ್ತೆ. ಅರ್ಥ ಆಗ್ತಿದ್ಯಾ? ನೀವೇನ್ ಮಾಡಬೇಕು ಅಂದ್ರೆ, ಈ ಎವ್ರಿ ಇಯರ್ 20,000 ಇದೆ ಅಲ್ವಾ, ಆ 20,000 ನ ಈ ಡಿಸ್ಕೌಂಟ್ ಫ್ಯಾಕ್ಟರ್ಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ, ಓಕೆನಾ, ಇದನ್ನ 20 ಬದಲು ನಾನು 10,000 ಮಾಡ್ತೀನಿ ಅಂತ ಅನ್ಕೋಣ. 10,000 ಇವಾಗ್ಲೇ ಹೇಳ್ಬಿಟ್ರೆ ನನಗೆ ಮುಂದಕ್ಕೆ ಸ್ವಲ್ಪ ಕಷ್ಟ ಕಡಿಮೆ ಆಗುತ್ತೆ. ಕರೆಕ್ಟಾ? 10,000 × 0.909 = 9090, 10,000 × 0.826 = 8260, 10,000 × 751 = 7510. ಓಕೆ, 683 × 0.10 = 6830. ಓಕೆನಾ? ಒಂದು ಸೊ ನೆಕ್ಸ್ಟ್ 0.621 × 10,000 ಅಂದ್ರೆ ಏನು? 6210. ಇದನ್ನ ಟೋಟಲ್ ಮಾಡಿ, ಟೋಟಲ್ ಮಾಡಿದ್ರೆ 4, 5, 11, 20, 22, 12, 17, 18, 19, 20, 21, 22, 23, 24, 25, 30 ನೋಡಿ, 37,900 ಬರ್ತಾ ಇದೆ. ಕರೆಕ್ಟಾ? ಸಿ ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ವ್ಯಾಲ್ಯೂ ಇನ್ ಯೂಸ್. ಸಪೋಸ್ ಇಲ್ಲೊಂದು ಸ್ಮಾಲ್ ಟ್ವಿಸ್ಟ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ? ಏನದು? ಸಪೋಸ್ 5ನೇ ವರ್ಷ, ಓಕೆನಾ, ಸೇಲ್ ಮಾಡಬೇಕಾದ್ರೆ ನಿಮಗೆ ಒಂದು 500 ರೂಪಾಯಿ ಸ್ಕ್ರಾಪ್ ವ್ಯಾಲ್ಯೂ ಬಂತು ಅಂತ ಇಟ್ಕೊಳ್ಳಿ. ಏನ್ ಬಂತು? ಆವಾಗ 5ನೇ ವರ್ಷ
ಕ್ಯಾಶ್ ಇನ್ಫ್ಲೋ ಎಷ್ಟಿದೆಯಪ್ಪ 10,000 ಇದೆಲ್ವಾ ಅದನ್ನ 10,500 ಮಾಡ್ಕೊಳ್ಳಿ ಅರ್ಥ ಆಗ್ತಿದ್ಯಾ ಐದನೇ ವರ್ಷ ದುಡ್ಡು ಬರ್ತಾ ಇದೆ ತಾನೆ ಮಾಡಿದ್ರೆ ಸ್ಕ್ರಾಪ್ ವ್ಯಾಲ್ಯೂ ಬರುತ್ತೆ ಆಗ 10,500 ಇಂಟು 0.621 ಆಗಿ ಮಲ್ಟಿಪ್ಲೈ ಮಾಡಿ ಆವಾಗ ಬರ್ತಕ್ಕಂಥದ್ದನ್ನ ಏನಂತ ಹೇಳ್ತೀವಿ ವ್ಯಾಲ್ಯೂ ಇನ್ ಯೂಸ್ ಆಲ್ ಆಫ್ ಯು ಗಾಟ್ ಇಟ್ ಸೊ ನೌ ವಿ ಅಂಡರ್ಸ್ಟುಡ್ ವಾಟ್ ಈಸ್ ವ್ಯಾಲ್ಯೂ ಇನ್ ಯೂಸ್ ಪಕ್ಕ ಪಕ್ಕ ಈಗ ಲೆಟ್ ಅಸ್ ಫೈಂಡ್ ಔಟ್ ಓಕೆ ವಾಟ್ ಈಸ್ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಥವಾ ಫೇರ್ ವ್ಯಾಲ್ಯೂ ಫೇರ್ ವ್ಯಾಲ್ಯೂ ಅಂದ್ರೆ ಏನು ಸೀ ಫೇರ್ ವ್ಯಾಲ್ಯೂ ಅಂತ ಹೇಳಿದ್ರೆ ಓಕೆನಾ ನೆಟ್ ಸೇಲ್ಸ್ ವ್ಯಾಲ್ಯೂ ಸೇಲ್ ವ್ಯಾಲ್ಯೂ ಮೈನಸ್ ಎಕ್ಸ್ಪೆನ್ಸಸ್ ಆನ್ ಸೇಲ್ಸ್ ಏನಿದು ಎಕ್ಸ್ಪೆನ್ಸಸ್ ಆನ್ ಸೇಲ್ಸ್ ಏನಾದ್ರು ಫೇರ್ ವ್ಯಾಲ್ಯೂ ಅಂತ ಹೇಳಿದ್ರೆ ಸೇಲ್ಸ್ ಎಷ್ಟು ವ್ಯಾಲ್ಯೂ ಇದೆ ಅದರಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಎಕ್ಸ್ಪೆನ್ಸಸ್ ಅಥವಾ ಆ ಡಿಸ್ಪೋಸ್ ಮಾಡಬೇಕಾದ್ರೆ ಅಸೆಟ್ ಅನ್ನ ಡಿಸ್ಪೋಸ್ ಮಾಡಬೇಕಾದ್ರೆ ಸೇಲ್ ಮಾಡಬೇಕಾದ್ರೆ ನಿಮ್ಗೆ ಏನಾದ್ರೂ ಎಕ್ಸ್ಪೆನ್ಸಸ್ ಆಗಿದ್ರೆ ನಾವು ಅದನ್ನ ಮೈನಸ್ ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಸೇ ಫಾರ್ ಎಕ್ಸಾಂಪಲ್ ಇದನ್ನೇ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಥವಾ ಅಂದಾಜಿನ ಬೆಲೆ ಮಾರಾಟದ ಬೆಲೆ ಎಷ್ಟು ಅಂತ ಇದೆ ಸೇ ಫಾರ್ ಎಕ್ಸಾಂಪಲ್ ನಿಮಗೆ ಓಕೆನಾ ಸೇಲ್ ವ್ಯಾಲ್ಯೂ ಒಂದು 40,000 ರೂಪಾಯಿ ಬಂತು ಎಕ್ಸ್ಪೆನ್ಸಸ್ ಒಂದು 5,000 ಆಗಿದೆ ಅಂತ ಇಟ್ಕೊಳ್ಳಿ ಆವಾಗ ಎಷ್ಟು ಬರುತ್ತಪ್ಪ ಫೇರ್ ವ್ಯಾಲ್ಯೂ 35,000 ಬರುತ್ತೆ ಓಕೆನಾ ವ್ಯಾಲ್ಯೂ ಇನ್ ಯೂಸ್ ಓಕೆನಾ ಅದೆಲ್ಲ ಡಿಸ್ಕೌಂಟ್ ಫ್ಯಾಕ್ಟರ್ಸ್ ವಿತ್ ಕ್ಯಾಶ್ ಇನ್ಫ್ಲೋ ಎಲ್ಲ ಮಲ್ಟಿಪ್ಲೈ ಮಾಡಿದ್ಮೇಲೆ ನಿಮಗೆ 30,200 ಬಂತು ಅಂತ ಇಟ್ಕೊಳ್ಳಿ ಇವೆರಡರಲ್ಲಿ ಯಾವ್ದಪ್ಪ ಕಡಿಮೆ ಇದೆ ಜಾಸ್ತಿ ಇದೆ ಇವೆರಡರಲ್ಲಿ ಯಾವುದು ಜಾಸ್ತಿ ಇದೆ ನಾವು ಅದನ್ನೇ ರೆಕವರಬಲ್ ವ್ಯಾಲ್ಯೂ ಅಂತ ಹೇಳಿ ಈಗ ಕ್ಯಾರಿಯಿಂಗ್ ಅಮೌಂಟ್ ಅಲ್ಲಿ ರೆಕವರಬಲ್ ವ್ಯಾಲ್ಯೂನ ಮೈನಸ್ ಮಾಡಿದ್ರೆ ಬರೋದನ್ನೇ ಇಂಪೇರ್ಮೆಂಟ್ ಲಾಸ್ ಅಂತ ಕರೀತೀವಿ ಕ್ಲಿಯರ್ ಆಯ್ತಾ ಎಲ್ಲರಿಗೂ ಏನಾದ್ರೂ ಡೌಟ್ ಇದ್ರೆ ಕೇಳಿ ಏನೇ ಡೌಟ್ ಇದ್ರು ನಾ ಹೇಳ್ಕೊಡ್ತೀನಿ ಪಕ್ಕ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇಲ್ಲ ನೀನು ಫೇರ್ ವ್ಯಾಲ್ಯೂ ಕೊಟ್ಟಿರ್ತಾನೆ ಕ್ಯಾರಿ ಅಮೌಂಟ್ ಕೊಟ್ಟಿರ್ತಾನೆ ಅದನ್ನೇ ಐ ಎಸ್ ಅನ್ಕೊಂಡು ಮಾಡ್ಬಿಡ್ತೀನಿ ಅರ್ಥ ಆಗ್ತಿದ್ಯಾ ಯಾವ್ದೋ ಒಂದಾದ್ರೂ ಕೊಟ್ಟಿರ್ಬೇಕಲ್ವಾ ಯಾವ್ದಾದ್ರು ಒಂದು ಕೆಲವು ಸಾರಿ ಎರಡೂ ಕೊಟ್ಟಿರ್ತಾನೆ ಎರಡೂ ಕೊಟ್ಟಾಗ ಕಂಪೇರ್ ಮಾಡಬೇಕು ಕಂಪೇರ್ ಮಾಡಿ ಯಾವ್ದು ಜಾಸ್ತಿ ಇದೆಯೋ ಅದನ್ನೇ ಮಾಡಬೇಕು ಕ್ಲಿಯರ್ ಅಲ್ಲಿ ಎಲ್ರಿಗೂ ಸೊ ಈಗ ನಮ್ಗೆ 2019 ಅಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾನೆ ಹಾಗೆ 2017 ಅಲ್ಲೂ ಒಂದು ಕ್ವಶನ್ ಕೊಟ್ಟಿದ್ದಾನೆ ಅದನ್ನ ನಾವೀಗ ಕಲಿಯೋಣ ಓಕೆ